ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಕಾಂಗ್ರೆಸ್ನ ಮಾಜಿ ಸಚಿವ ಸಿದ್ದರಾಮಯ್ಯ ಆಪ್ತ ನಾಯಕ ಬಿಜೆಪಿ ಕಡೆ ಮುಖ ಮಾಡಿದ್ರ ಕಮಲಪಾಳಿಯ ಈ ನಾಯಕನ ಮೇಲೆ ಕಣ್ಣಿಟ್ಟಿದೆ ಯಾವ ಕ್ಷೇತ್ರ ಹಾಲಿ ಬಿಜೆಪಿ ಶಾಸಕರೇ ಇರುವಂತ ಈ ಕ್ಷೇತ್ರದಲ್ಲಿ ಕೈ ನಾಯಕನನ್ನ ಸೆಳೆಯುವಂತ ಪ್ರಯತ್ನದ ಬಗ್ಗೆ ಯಾಕೆ ವಿಚಾರ ಮುನ್ನೆಲೆಗೆ ಬಂತು ಇದೆಲ್ಲ ಮಾಹಿತಿ ನಿಮಗೆ ನೀಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ವೀಕ್ಷಕರೇ ಈಗ ಕಾಂಗ್ರೆಸ್ನಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಬಹಳ ಜೋರಾಗಿ ನಡೀತಾ ಇದೆ ಚಟಾಪಟಿ ಬಣಜಗಳ ಎಲ್ಲ ಈಗ ಬಟಾ ಬಯಲಾಗಿದೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ಜನ ಆಕಾಂಕ್ಷಿಗಳು ಇರೋದು ಬಟಾ ಬಯಲಾಗ್ತಿದೆ ಅದರಲ್ಲೂ ಕೆಲವರು ಘಟಾನುಘಟಿಗಳೇ ಜಿದ್ದಿಗೆ ಬಿತ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋರೊಬ್ಬರು ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರೋರೊಬ್ಬರು ಅನ್ನೋ ಥರ ಬಹಳ ದೊಡ್ಡ ಮಟ್ಟದಲ್ಲೇ ಪೈಪೋಟಿ ಶುರುವಾಗಿದೆ ಇದು ಮುಂಬರುವ ಚುನಾವಣೆಯಲ್ಲಿ ಏನು ಎಫೆಕ್ಟ್ ಆಗಬಹುದು ಫಲಿತಾಂಶದ ಮೇಲೆ ಒಳಗೇಟು ಮತ್ತೊಂದು ಮಗದೊಂದು ಅನ್ನೋ ಚರ್ಚೆ ಎಲ್ಲ ಮುನ್ನೆಲೆಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಗಮನ ಸೆಳೆತಿರೋ ಕ್ಷೇತ್ರ ಕಲಘಟಗಿ ಕ್ಷೇತ್ರ ಹಾಲಿಯಲ್ಲಿರೋರು ಬಿ ಜೆ ಪಿ ಶಾಸಕ ನಿಂಬಣ್ಣವರ್ ಅಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿ ಈಗಾಗಲೇ ನಾಗರಾಜ್ ಚಬ್ಬಿ ಅವರು ಅರ್ಜಿ ಸಲ್ಲಿಕೆ ಎಲ್ಲ ಮಾಡಿದ್ದಾರೆ ಮತ್ತೊಂದು ಕಡೆ ಸಂತೋಷ್ ಲಾಡ್ ಗಣಿಧಣಿ ಸಂತೋಷ್ ಲಾಡ್ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಟಿಕೆಟ್ ಪಡ್ಕೊಳ್ಳೇಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಸಂತೋಷ್ ಲಾಡ್ ಬಳ್ಳಾರಿ ನಗರನೋ ಬಳ್ಳಾರಿಲಿ ಒಂದು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಕಲಘಟಗಿ ಮೇಲೂ ಕಣ್ಣಿಟ್ಟಿದ್ದಾರೆ ಯಾವುದು ಬೆಟರ್ ಅನ್ನೋ ಯೋಚನೆಯಲ್ಲಿದ್ದಾರೆ ಅನಿಸುತ್ತೆ ಅವರು ಆದರೆ ಕಲಘಟಗಿ ಅವರ ಹೆಚ್ಚಿನ ನಿರೀಕ್ಷೆ ಇರುವಂಥ ಕ್ಷೇತ್ರ ಇಲ್ಲಿ ಆಲ್ರೆಡಿ ನಾಗರಾಜ್ ಚಬ್ಬಿ ಅವರು ಸಿಕ್ಕಾಪಟ್ಟೆ ಓಡಾಟ ಶುರು ಮಾಡಿದ್ದಾರೆ ಕುಕ್ಕರ್ ಹಂಚೋದು ಸಾವಿರಾರು ಸಂಖ್ಯೆಯಲ್ಲಿ ಕರೋನಾ ಟೈಮಲ್ಲಿ ಇದ್ದವ್ರು ಯಾರು ಜನರ ಜೊತೆ ಇವರು ಬಂದಿದ್ರಾ ಇವರು ಬರೀ ಚುನಾವಣೆ ಟೈಮಲ್ಲಿ ಬರ್ತಾರೆ ನಾವು 2-3 ದಶಕಗಳಿಂದ ಜನರ ಜೊತೆಗಿದ್ದೀವಿ ಇವರು ಬರೋದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ಕೆಲಸ ಮಾಡಿದ್ದವರು ಅಂತ ಈ ಬಾರಿ ಟಿಕೆಟ್ ಬೇಕೇ ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಕಲಘಟಗಿಯಿಂದ 2 ಬಾರಿ ಗೆದ್ದಿದ್ದಾರೆ ಸಂತೋಷ್ ಲಾಡ್ 1 ಬಾರಿ ಸೋತಿದ್ದಾರೆ ಅವರು ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದವರು ಈ ಬಾರಿ ಅಂತೂ ನಾವು ಬಿಡೋ ಚಾನ್ಸೇ ಇಲ್ಲ ಅನ್ನೋದು ನಾಗರಾಜ್ ಚಬ್ಬಿ ಅವರ ಅಭಿಪ್ರಾಯ ಹಾಗಾಗಿ ಅವರ ಬಣ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಅಲ್ಲಿ ನಿಲ್ಲೋ ವಾತಾವರಣ ಕಂಡು ಬರ್ತಾ ಇದೆ ಈಗಾಗಲೇ ಹೇಳಿದ ಹಾಗೆ ಡಿ ಕೆ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ಸಂತೋಷ್ ಲಾಡ್ ಅವರು ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರೋರು ಕಳೆದ ಬಾರಿ ಮಿನಿಸ್ಟ್ರು ಕೂಡ ಆಗಿದ್ದರು ಅವರು ಈ ಬಾರಿ ಅವರಿಗೆ ಟಿಕೆಟ್ ಸಿಗುವ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆದರೆ ಬಿ ಜೆ ಪಿ ಕಡೆಗೆ ಹೋಗ್ತಾರಾ ನಿಂಬಣ್ಣವರ್ ಹಾಲಿ ಬಿಜೆಪಿ ಶಾಸಕರೇ ಇದ್ದಾರೆ ಆದರೆ ಅವರಿಗೆ 75 ವರ್ಷ ವಯಸ್ಸಾಗಿದೆ ಬಿಜೆಪಿಯ ಲಿಖಿತ ನಿಯಮ ಏನಿದೆ 75+ ಆದರೆ ಟಿಕೆಟ್ ಇಲ್ಲ ಅನ್ನೋದು ಆ ಪ್ರಕಾರವಾಗಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋ ಸಾಧ್ಯತೆ ಕಡಿಮೆ ಹಾಗಾಗಿ ಪ್ರಭಾವಿ ನಾಯಕ ಬೇಕು ಬಿಜೆಪಿಗೆ ಅಲ್ಲಿ ಪ್ರಬಲ ಅಭ್ಯರ್ಥಿ ಬೇಕು ಸಂತೋಷ್ ಲಾಡ್ ಬೇರೆ ಬೇರೆ ರೀತಿಯಲ್ಲಿ ಬಲಗಳಿವೆಯಲ್ಲ ಅವರಿಗೆ ಆದರೆ ಒಂದಷ್ಟು ಕೇಸ್ಗಳನ್ನು ಕೂಡ ಹೆಗಲಿಗೇರಿಸ್ಕೊಂಡಿರೋದ್ರಿಂದಾಗಿ ಆರೋಪ ಹೊತ್ತಿರೋರನ್ನೆಲ್ಲ ಕರ್ಕೊಳ್ಳಲ್ಲ ಅನ್ನೋ ಮಾತುಗಳನ್ನು ಆಡ್ತಾರಲ್ಲ ಬಿ ಜೆ ಪಿಯವರು ಏನೇ 40% ಮತ್ತೊಂದು ಭ್ರಷ್ಟಾಚಾರದ ಆರೋಪ ಇದ್ರೂ ಈ ಥರ ಕಳಂಕಿತರು ಅಂತ ಇರೋರು ಬೇಡ ಹಣೆಪಟ್ಟಿ ಕಟ್ಕೊಂಡಿರೋರು ಅನ್ನೋ ಥರದಲ್ಲೂ ಒಂದು ವಿಚಾರ ಇರೋದ್ರಿಂದ ಅದೇನಾದರೂ ಅಡೆತಡೆ ಆಗುತ್ತಾ ಸಂತೋಷ್ ಲಾಡ್ ಕರ್ಕೊಳ್ಳೋಕೆ ಗೊತ್ತಿಲ್ಲ ಆದರೆ ಸದ್ಯದ ಮಟ್ಟಿಗೆ ಸಂತೋಷ್ ಲಾಡ್ ಕರ್ಕೊಳ್ಳೋದು ಬೆಟರ್ ಅಲ್ಲಿ ನಮಗೆ ಗೆಲುವಿನ ಅವಕಾಶ ಚೆನ್ನಾಗಿರುತ್ತೆ ನಿಂಬಣ್ಣವ್ರು ಬಿಟ್ಟರೆ ಈಗ ಅವ್ರನ್ನ ನಿಲ್ಲಿಸಿದ್ರೆ ಒಳ್ಳೆಯದು ಅನ್ನೋದು ಅಭಿಪ್ರಾಯ ಇದೆಯಂತೆ ಕೇಸರಿ ಪಾಳ್ಯದಲ್ಲಿ ಸೊ ಕೈಯಲ್ಲಿ ಅವ್ರಿಗೆ ಸಮಸ್ಯೆ ಆಗ್ತಿರೋದ್ರಿಂದ ಟಿಕೆಟ್ ವಿಚಾರದಲ್ಲಿ ಅವರನ್ನು ಕಮಲದ ಕಡೆ ಸೆಳೆಯೋ ಪ್ರಯತ್ನ ಆಗ್ತಿದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿರೋ ವಿಚಾರ ಕಾದು ನೋಡೋಣ ಏನಾಗುತ್ತೆ ಅಂತ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು